नमस्कार स्नेहितरे, ನಾವು ಹಿಂದಿನ ತರಗತಿಯಲ್ಲಿ 10ನೇ ಶತಮಾನದಲ್ಲಿ ಕಂಡುಬರತಕ್ಕಂತ ನಾಗಚಂದ್ರನ ಬಗ್ಗೆ ತಿಳ್ಕೊಂಡಿದ್ದೆವು. ನಾಗಚಂದ್ರ ರಚಿಸಿರತಕ್ಕಂತ ಕದಳಿದ ಸರಿ ನಮ್ ತಿಳಿ ಬಂದದೆ ಅಂತಕ್ಕಂತ ಒಂದು ಪದ್ಯ ಭಾಗದ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ವಿ. ಆದ್ರೆ ಇವತ್ತು ನಾವು ಬಸವಣ್ಣನವರ ಬಗ್ಗೆ ಪ್ರಸ್ತಾಪ ಮಾಡಬೇಕಾಗಿ ಬಸವಣ್ಣನವರು ರಚಿಸಿರತಕ್ಕಂತ ವಚನಗಳ ಬಗ್ಗೆ ತಿಳ್ಕೊಬೇಕಾಗಿದೆ. ಸ್ನೇಹಿತರೆ, ಬಸವಣ್ಣನವರು ಭಕ್ತಿ ಭಂಡಾರಿ ಎಂಬ ಹೆಸರನ್ನು ಗಳಿಸಿದಂತಹ ವ್ಯಕ್ತಿ. 12ನೇ ಶತಮಾನದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಕವಿಗಳಲ್ಲಿ ಬಸವಣ್ಣನವರು ಕೂಡ ಒಬ್ರು. ಬಸವಣ್ಣನವರು ಬಸವನ ಬಾಗೇವಾಡಿಯಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆ ಎಂಬ ದಂಪತಿಗಳಿಗೆ ಮಗನಾಗಿ ಜನಿಸಿದಂತೆ. ಬಸವಣ್ಣನವರು ರಚಿಸಿರ್ತಕ್ಕಂಥ ವಚನಗಳು ಜನಸಾಮಾನ್ಯರಲ್ಲಿ ಅರಗಿರ್ತಕ್ಕಂತಹ ಮೂಢನಂಬಿಕೆ, ಕಂದಾಚಾರ, ಜಾತಿ ಪದ್ಧತಿ ಹೀಗೆ ಮೊದಲಾದವುಗಳನ್ನು ಹೋಗಲಾಡಿಸುವಂತಹ ಒಂದು ಪ್ರಯತ್ನವನ್ನ ತಮ್ಮ ವಚನಗಳ ಮೂಲಕ ನಮಗೆ ಇಲ್ಲಿ ತಿಳಿಯಪಡಿಸ್ತಾ ಇದ್ದಾರೆ. ಬಸವಣ್ಣನವರು ರಚಿಸಿರ್ತಕ್ಕಂತಹ ಮೂರು ವಚನಗಳನ್ನ ನಮಗೆ ಅಳವಡಿಸಿರ್ತಕ್ಕಂಥ ನೋಡೋಣ. ಬಸವಣ್ಣನವರ ವಚನಗಳಲ್ಲಿ ಯಾವ ರೀತಿ ಜನಸಾಮಾನ್ಯರಲ್ಲಿ ಅಡಕಬೇಕವಾಗಿರ್ತಕ್ಕಂಥ ವಿಷಯಗಳು ಅಡಗಿವೆ ಅನ್ನೋದು. ಬಸವಣ್ಣನವರ ವಚನಗಳು. ಮನ ಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ ಸೋಂಕಿನಲ್ಲಿ ಪುಡಕಗಳು ಹೊರು ಹೊಮ್ಮದಿದ್ದಡೆ ಕಂಡಗಳ ಶ್ರಂಜಲಗಳು ಸುರಿಯದಿದ್ದಡೆ ನುಡಿವಲ್ಲಿ ಗದ್ಗದಂಗಗಳು ಹೊಣ್ಮದಿದ್ದಡೆ ಕುಡಲ ಸಂಗಮ ದೇವರ ಭಕ್ತಿಗಿದು ಚಿಹ್ನೆ, ಭಕ್ತಿಗಿದು ಚಿಹ್ನೆ. ಎನ್ನಲ್ಲಿ ವಿಲ್ಲಾಗಿ ಆನುಡಂಬಕ ಕಾಡಿರೆ, ಆನುಡಂಬಕ ಕಾಡಿರೆ. ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯಸ್ಸು ರೇಖೆ ಇಲ್ಲದ ನಕ್ಕರ. ಹಲೆಯ ಕೈಯಲ್ಲಿ ಚಂದ್ರಾಯುದ್ಧವಿದ್ದಲ್ಲಿ ಫಲವೇನು, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು. ಮರ್ಕಟನ ಕೈಯಲ್ಲಿ ಮಾಣಿಕವಿದ್ದು ಫಲವೇನು. ನಮ್ಮ ಕುಡಲ ಸಂಗನ ಶರಣ ನರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು. ಶಿವಪಥವ ನರಿಯದ ನಕ್ಕ, ಶಿವಪಥವ ನರಿಯದ ನಕ್ಕ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ, ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು. ಏರಿ ನೀರುಂಬಳೆ ಬೇಡಿಕೆಯ ಮೇವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ. ತಾಯ ಮೊಲೆ ಹಾಲು ನಂಜಾಗಿ ಕೊಲುವಡೆ, ಇನ್ನಾರಿಗೆ ದೂರುವೆ ಕುಡಲ ಸಂಗಮ ದೇವಾ, ಕುಡಲ ಸಂಗಮ ದೇವಾ. ನಾವು ಮೊದಲ ವಚನದಲ್ಲಿ ನಿಜವಾದ ಭಕ್ತನಲ್ಲಿ ಅಡಕವಾಗಿರ್ತಕ್ಕಂತಹ ಭಕ್ತಿಯ ಚಿಹ್ನೆಗಳು ಏನೇನು ಅನ್ನೋದನ್ನ ತಿಳ್ಕೊಳ್ತಾ ಹೋಗ್ತೀವಿ. ಇಲ್ಲಿ ಮೂರು ರೀತಿಯ ವಚನಗಳನ್ನ ಬಸವಣ್ಣನವರು ರಚನೆ ಮಾಡಿದ್ದಾರೆ. ಆ ಒಂದೊಂದು ವಚನಗಳು ಕೂಡ ಒಂದೊಂದು ರೀತಿಯ ಅರ್ಥವನ್ನ ಒಳಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಮೊದಲ ಒಂದು ಭಾಗದಲ್ಲಿ ನಿಜವಾದ ಭಕ್ತನಲ್ಲಿ ಅಡಕವಾಗಿರ್ತಕ್ಕಂತಹ ಭಕ್ತಿಯ ಚಿಹ್ನೆಗಳು ಏನೇನು ನೋಡಿ. ಮನ ಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ ಸೋಂಕಿನಲ್ಲಿ ಪುಳಗಗಳು ಹೊರಹೊಮ್ಮದಿದ್ದಡೆ ಕಂಡಗಳ ಸಂಜಲಗಳು ಸುರಿಯದಿದ್ದಡೆ ನುಡಿವಲ್ಲಿ ಗದ್ಗದಂಗಗಳು ಪೊಣ್ಮದಿದ್ದಡೆ ಕುಡಲ ಸಂಗಮ ದೇವರ ಭಕ್ತಿಗಿದು ಚಿಹ್ನೆ ಎನ್ನೆಲ್ಲಿ ಇಲ್ಲಾಗಿ ಅನುಡಂಬಕ ಕಾಡಿರೆ, ಅನುಡಂಬಕ ಕಾಡಿರೆ. ಮನ ಮನ ಬೆರೆಸಿದಲ್ಲಿ ತನು ಕರಗದಿದ್ದಾಳೆ, ಅಂದ್ರೆ ಮನಸ್ಸು ಮನಸ್ಸು ಬೆರೆತಾಳೆ.
ದೇವರಲ್ಲಿ ಲೀನವಾಗ್ತಾ ಹೋಗ್ಬೇಕು, ನಿನ್ನ ಮನಸ್ಸು ದೇವರಲ್ಲಿ ಲೀನವಾಗ್ತಾ ಹೋಗ್ಬೇಕು. ಆ ದೇವರನ್ನ ಮನಸ್ಸಿನ ಅಂದ್ರೆ ದೇವರನ್ನ ಕಂಡಾಗ ನಿನ್ನಲ್ಲಿ ಆಗ್ತಕ್ಕಂತ ಬದಲಾವಣೆಗಳೇನು? ಹೇಗೆ ದೇವರನ್ನ ನೋಡಿದಾಗ ಏನನ್ಸುತ್ತೆ? ತಲು ಕರಗದಿದ್ದಾಳೆ. ದೇವರನ್ನ ನೋಡಿದಾಗ ದೇಹ ಕರಗುತ್ತೆ, ದೇಹ ಕರಗುತ್ತೆ ಅಲ್ವಾ? ದೇವರನ್ನ ನೋಡಿದಾಗ ನೀವೇನ್ ಮಾಡ್ತೀರಿ? ಬೆನ್ನನ್ನ ಕುಗ್ಸ್ತೀರಿ, ಕುಗ್ಸಿ ಏನ್ ಮಾಡ್ತೀರಿ? ನಮಸ್ಕಾರ ಹಾಕ್ತೀರಿ. ದೇವರನ್ನ ಕಂಡಾಗ ತಲು ದೇಹ ಕರಗುತ್ತೆ. ಸೋಗಿನಲ್ಲಿ ಬುಡಕಗಳು ಒಲ ಹುಮ್ಮದಿದ್ದಳೆ, ದೇವರನ್ನ ಸ್ಪರ್ಶಿಸಿದಾಗ, ದೇವರನ್ನ ಸ್ಪರ್ಶಿಸಿದಾಗ ದೇಹದಲ್ಲಿ ಒಂದು ರೋಮಾಂಚನ ಉಂಟಾಗುತ್ತೆ. ಅದು ಆಗದೆ ಹೋದ್ರೆ ಕಂಡಗಳ ಸಂಜಲಗಳು ಸುರಿಯದಿದ್ದಳೆ, ದೇವರನ್ನ ನೋಡಿದಾಗ ಆನಂದದ ಬಾಷ್ಪ ಹೊರಹೊಮ್ಮುತ್ತೆ ಅಲ್ವಾ? ದೇವರನ್ನ ನೋಡಿದಾಗ ಆನಂದದ ಬಾಷ್ಪ ನಿಮಗೆ ಹೊರಹೊಮ್ಮುತ್ತೆ. ನೀವೆಲ್ಲಾದ್ರೂ ಧರ್ಮಸ್ಥಳ, ಬೇರೂರು ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಮಂತ್ರಾಲಯ ಅಥವಾ ತಿರುಪ್ತಿ ತಿಮ್ಮಪ್ಪ ಹೀಗೆ ಮೊದಲಾದಂತಹ ಕ್ಷೇತ್ರಗಳಿಗೆ ಹೋದಾಗ ನಿಮ್ಮ ಮನಸ್ಸಲ್ಲಿ ಉಂಟಾಗ್ತಕ್ಕಂತಹ ಭಾವನೆಗಳು ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮನಮನ ಬೆರೆಸಿದಲ್ಲಿ ತಲು ಕರಗದಿದ್ದಾರೆ. ದೇವರನ್ನ ಕಂಡಾಗ ಇಡೀ ದೇಹ ಕರಗುತ್ತೆ. ದೇವರನ್ನ ನೋಡಿದಾಗ ಆನಂದದ ಬಾಷ್ಪ ಹೊರಹೊಮ್ಮುತ್ತೆ. ದೇವರನ್ನ ಸ್ಪರ್ಶಿಸಿದಾಗ ದೇಹದಲ್ಲಿ ರೋಮಾಂಚನಗೊಳ್ಳುತ್ತೆ. ನುಡಿವಲ್ಲಿ ಗಂಗದಂಗಗಳು ಹೊಮ್ಮದಿದ್ದಳೆ, ದೇವರ ಬಗ್ಗೆ ಮಾತನಾಡುವಾಗ ದೇವರ ಪ್ರವಚನಗಳನ್ನು ಹೇಳುವಾಗ ಧ್ವನಿಯಲ್ಲಿ ಏರಿಳಿತಗಳು ಉಂಟಾಗುತ್ತೆ, ಧ್ವನಿಯಲ್ಲಿ ಏರಿಳಿತಗಳು ಉಂಟಾಗುತ್ತೆ. ಅಪ್ಪ, ತಂದೆ, ಸ್ವಾಮಿ ನೋಡಿ ಹೇಗೆ ಉಂಟಾಗ್ತದೆ. ಹೀಗೆ ಧ್ವನಿಯಲ್ಲಿ ಏರಿಳಿತಗಳು ಉಂಟಾಗ್ತಾ ಹೋಗುತ್ತೆ. ಕೂಡಲ ಸಂಗಮನ ದೇವರ ಭಕ್ತಿಗಿದು ಚಿಹ್ನೆ, ಇದೆಲ್ಲವುಗಳು ಕೂಡ ನಿಜವಾದ ಭಕ್ತನಲ್ಲಿ ಅಡಕವಾಗಿರ್ತಕ್ಕಂತಹ ಭಕ್ತಿಯ ಚಿಹ್ನೆಗಳು. ಎನ್ನೆಲ್ಲಿ ಇವಿಲ್ಲಾಗಿ ಆನುಡಂಬಕ ಕಾಡಿರೆ, ಈಗ ಯಾವ ಇಲ್ಲದೆ ಹೋದ್ರೆ ಅವನು ನಿಜವಾದ ಭಕ್ತನಲ್ಲ. ಡಂಬಕ, ಡಂಬಕ ಅಂದ್ರೆ ನಿಜವಾದ ಭಕ್ತನಲ್ಲದವರು. ದೇವರಲ್ಲಿ ಮನ ದೇವರನ್ನ ನೋಡಿದಾಗ ದೇಹ ಅನ್ನೋದು ಕರ್ಕೊಳ್ಳುತ್ತೆ. ದೇವರನ್ನ ಸ್ಪರ್ಶಿಸಿದಾಗ ಆ ರೋಮಾಂಚನಗೊಳ್ಳುತ್ತೆ ದೇಹದಲ್ಲಿ. ದೇವರನ್ನ ನೋಡಿದಾಗ ಆನಂದ ಬಾಷ್ಪ ಹೊರಹೊಮ್ಮುತ್ತೆ. ದೇವರ ಬಗ್ಗೆ ಮಾತನಾಡುವಾಗ ಧ್ವನಿಯಲ್ಲಿ ಏರಿಳಿತಗಳು ಉಂಟಾಗುತ್ತೆ. ಇವೆಲ್ಲವುಗಳು ಕೂಡ ನಿಜವಾದ ಭಕ್ತನಲ್ಲಿ ಅಡಕವಾಗಿರ್ತಕ್ಕಂತ ಭಕ್ತಿಯ ಚಿಹ್ನೆಗಳು. ಇವ್ಯಾವು ಇಲ್ಲ ಅಂತಂದ್ರೆ ನೀನು ನಿಜವಾದ ಭಕ್ತನಲ್ಲ. ಅತರೇಕೆ ಇದ್ದಲ್ಲಿ ಫಲವೇನು, ಆಯಸ್ಸು ರೇಖೆ ಇಲ್ಲದ ನಕ್ಕರ, ತಂದೆಯ ಕೈಯಲ್ಲಿ ಜಲಯುದ್ಧವಿದ್ದಲ್ಲಿ ಫಲವೇನು, ಅಂಧಕನ ಕೈಯಲ್ಲಿ ಧರ್ಪಣವಿದ್ದು ಫಲವೇನು, ಮಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು, ನಮ್ಮ ಕೂಡಲ ಸಂಗನ ಶರಣನರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು, ಶಿವಪದವನರಿಯ ದನಕ್ಕ. ಅಂತರೇಖೆ ಇದ್ದಲ್ಲಿ ಫಲವೇನು, ಆಯಸ್ಸು ರೇಖೆ ಇಲ್ಲದ ನಕ್ಕ ಅಂದ್ರೆ ಹಣ ಇದೆ, ಅಂತಸ್ತಿದೆ, ಐಶ್ವರ್ಯ ಇದೆ, ಆದ್ರೆ ಅವುಗಳನ್ನು ಅನುಭವಿಸೋದಕ್ಕೆ ಆಯಸ್ಸೇ ಇಲ್ಲ ಅಂದ್ರೆ ಅರ್ಥ ಅರ್ಥ ಅಂದ್ರೇನು? ಹಣ ಹಣ ತನ್ನ ಮಹತ್ವವನ್ನು ಕಳ್ಕೊಳ್ಳುತ್ತೆ. ಹಣ, ಆಸ್ತಿ, ಅಂತಸ್ತು, ಐಶ್ವರ್ಯ ಎಲ್ಲವೂ ಇದೆ, ಆದ್ರೆ ಅವುಗಳನ್ನು ಅನುಭವಿಸೋದಕ್ಕೆ ಆಯಸ್ಸೇ ಇಲ್ಲ ಅಂದ್ರೆ ಹಣ ತನ್ನ ಮಹತ್ವವನ್ನು ಕಳ್ಕೊಳ್ಳುತ್ತೆ. ಹಂದೆಯ ಕೈಯಲ್ಲಿ ಚಂದ್ರಯುದ್ಧವಿದ್ದಲ್ಲಿ ಫಲವೇನು, ಫಲವೇನು? ಹಂದೆ, ಹಂದೆ ಅಂದ್ರೆ ಹೇಳಿ, ಹೇಳಿಯಾದವನ ಬಳಿ ಇಂದ್ರನ ಆಯುಧವಾಗಿರ್ತಕ್ಕಂತಹ ಚಂದ್ರಾಯುಧ, ಆ ಚಂದ್ರಾಯುಧವನ್ನ ಕೊಟ್ರೆ ಏನಾದ್ರೂ ಪ್ರಯೋಜನ ಇದೆಯಾ? ಇಲ್ಲ. ಒಬ್ಬ ವೀರನ ಕೈ ಕೊಟ್ರೆ ಪ್ರಯೋಜನ ಇದೆ, ಶತ್ರುಗಳನ್ನ ಸಂಹರಿಸ್ತಾನೆ. ಆದ್ರೆ ಒಬ್ಬ ಹೇಡಿಯ ಕೈಗೆ ಕೊಟ್ರೆ, ಹಂದೆಯ ಕೈಗೆ ಕೊಟ್ರೆ ಏನಾದ್ರೂ ಪ್ರಯೋಜನ ಇದೆಯಾ? ಇಲ್ಲ. ಅಲ್ಲಿ ಇಂದ್ರನ ಆಯುಧ ತನ್ನ ಮಹತ್ವವನ್ನ ಕಳ್ಕೊಳ್ತಾನೆ.
ಬಿಟ್ರೆ ಏನಾದ್ರೂ ಪ್ರಯೋಜನ ಇದೆಯಾ? ಕುರುಡ ತನ್ನ ಮುಖವನ್ನ ಕನ್ನಡಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಸಾಧ್ಯವಾ? ಇಲ್ಲ. ಅಲ್ಲಿ ಕನ್ನಡಿ ತನ್ನ ಮಹತ್ವವನ್ನ ಕಳ್ಕೊಳ್ಳುತ್ತೆ. ಮರಕಟ್ಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು? ಮರಕಟ ಮರಕಟ ಅಂದ್ರೇನು? ಮಂಗ, ಕೋತಿ, ವಾದನ, ಹೀಗೆ ಮೊದಲಾದದ್ದು. ಆ ಮಂಗನ ಕೈಗೆ ಬೆಲೆ ಬಾಳತಕ್ಕಂತಹ ಮಾಣಿಕ್ಯವನ್ನ ಕೊಟ್ರೆ ಆ ಮಂಗ ಆ ಮಾಣಿಕ್ಯದ ಬೆಲೆಯನ್ನ ತಿಳಿಲಿಕ್ಕೆ ಸಾಧ್ಯವ? ಇಲ್ಲ. ಅಲ್ಲಿ ಮಾಣಿಕ್ಯ ತನ್ನ ಬೆಲೆಯನ್ನ ಕಳ್ಕೊಳ್ಳುತ್ತೆ. ಹಾಗೆ ನಮ್ಮ ಕೂಡಲ ಸಂಗನ ಶರಣ ನರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು? ಶಿವಪಥವ ನರಿಯದ ನಕ್ಕ ನಿಜವಾದ ಭಕ್ತನಲ್ಲದವನು ದೇವರ ಬಗ್ಗೆ ಆಸಕ್ತಿಯನ್ನ ಉಳ್ಳದೇ ಇರ್ತಕ್ಕಂಥವನ ಬಳಿ ಮಹಾಲಿಂಗವನ್ನ ಕೊಟ್ರೆ ಆ ಲಿಂಗದ ಬೆಲೆಯನ್ನ ಆತ ತಿಳಿಲಿಕ್ಕೆ ಸಾಧ್ಯನ? ಇಲ್ಲ. ಅಲ್ಲಿ ಲಿಂಗ ತನ್ನ ಮಹತ್ವವನ್ನ ಕಳ್ಕೊಳ್ಳುತ್ತೆ. ಅಲ್ಲಿ ಲಿಂಗ ಮಹತ್ವವನ್ನ ಕಳ್ಕೊಳ್ಳುತ್ತೆ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು. ಏರಿ ನೀರುಂಬಡೆ ಬೇರಿಕೆಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲೆ ಹಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರುವೆ ಉಡಲ ಸಂಗಮ ದೇವ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಒಲೆ ಹತ್ತಿ ಉರಿಯುವಾಗ ಹೋಗಿ ನಿಂತ್ಕೊಂಡ್ಬಿಡ್ಬೋದು ನಾವು, ಅದ್ರ ಮುಂದೆ ಹೋಗಿ ನಿಂತ್ಕೊಂಡ್ಬಿಡ್ಬೋದು. ಆದ್ರೆ ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು. ದರೆ ಅಂದ್ರೆ ಭೂಮಿ, ಇಡೀ ಭೂಮಿಗೆ ಹತ್ತಿ ಉರಿಯುವಾಗ ನಾವು ನಿಂತ್ಕೊಳ್ಳೋದಕ್ ಸಾಧ್ಯವ? ಇಲ್ಲ. ಒಲೆ ಹತ್ತಿ ಉರಿಯುವಾಗ ಹೋಗಿ ನಿಂತ್ಕೋಬಹುದು, ಇಡೀ ಭೂಮಿಯ ಹತ್ತಿ ಉರಿಯುವಾಗ ನಾವು ನಿಲ್ಲೋದಿಕ್ಕೆ ಸಾಧ್ಯ ಇಲ್ಲ. ಏರಿ ನೀರುಂಬಡೆ ಬೇರಿಕೆಯ ಮೇವಡೆ, ನೀರನ್ನ ರಕ್ಷಿಸಬೇಕಾದಂತಹ ಅಣೆಕಟ್ಟೆ ನೀರನ್ನ ಕುಡಿದು ಬಿಟ್ರೆ ಇನ್ಯಾರು ನಾವು ಹೇಳೋದು? ನೀರನ್ನ ರಕ್ಷಿಸಬೇಕಾದಂತಹ ಏರಿಯ ನೀರನ್ನ ಕುಡಿದು ಬಿಟ್ರೆ ಇನ್ಯಾರು ಹೇಳೋದು? ಹಾಗೆ ಹೊಲವನ್ನ ರಕ್ಷಿಸಬೇಕಾದಂತಹ ಬೇರಿಯ ಹೊಲವನ್ನ ಮೇಯ್ದು ಬಿಟ್ರೆ ಇನ್ಯಾರು ನಾವು ಹೇಳೋದು? ನಾರಿ ತನ್ನ ಮನೆಯಲ್ಲಿ ಕಳುವಡೆ, ಮನೆಯ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥವಳು ಹೆಣ್ಣು. ಆ ಹೆಣ್ಣು ತನ್ನ ಮನೆಯಲ್ಲಿ ತಾನೇ ಕಳ್ಳತನವನ್ನು ಮಾಡಿಬಿಟ್ರೆ ನಾವು ಇನ್ಯಾರು ಹೇಳೋದು? ನಾರಿ ತನ್ನ ಮನೆಯ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥವಳು ತನ್ನ ಮನೆಯಲ್ಲಿ ತಾನೇ ಕಳ್ಳತನ ಮಾಡಿಬಿಟ್ರೆ ನಾವು ಇನ್ಯಾರು ಹೇಳೋದು? ತಾಯ ಮೊಲೆ ಹಾಲು ನಂಜಾಗಿ ಕೊಡುವಡೆ ನಾರಿಗೆ ದೂರುವೆ ಉಡಲ ಸಂಗಮ ದೇವ. ತಾಯಿಯ ಮೊಲೆ ಹಾಲು ಅನ್ನೋದು ಮಗುವಿಗೆ ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥದ್ದು. ತಾಯಿಯ ಮೊಲೆ ಹಾಲು ಅನ್ನೋದು ಮಗುವಿಗೆ ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥದ್ದು. ಆ ತಾಯಿಯ ಮೊಲೆ ಹಾಲೆ ಆ ಮಗುವಿಗೆ ವಿಷವಾಗೋದ್ರೆ ನಾವು ಇನ್ಯಾರು ಕೇಳೋದು? ಅಂದ್ರೆ ರಕ್ಷಿಸಬೇಕಾದಂಥವರೇ ಭಕ್ಷಕರಾದ್ರೆ ನಮ್ಮ ಕಷ್ಟಗಳನ್ನ ಇನ್ಯಾರಿಗೆ ತಿಳಿಸೋದು ಅನ್ನೋದನ್ನ ಇಲ್ಲಿ ಬಸವಣ್ಣನವರು ತಮ್ಮ ವಚನಗಳ ಮುಖಾಂತರ ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಮಲೆ ಹತ್ತಿ ಉರಿಯುವಾಗ ನಿಂತ್ಕೊಂಡ್ಬಿಡ್ಬೋದು, ಇಡೀ ಭೂಮಿಯ ಹತ್ತಿ ಉರಿಯುವಾಗ ನಾವೆಲ್ಲೋ ನಿಂತ್ಕೊಂಡು ನೀರನ್ನ ರಕ್ಷಿಸಬೇಕಾದಂತಹ ಅಣೆಕಟ್ಟೆ ನೀರನ್ನ ಕುಡಿದ್ಬಿಟ್ರೆ, ಹೊಲವನ್ನ ರಕ್ಷಿಸಬೇಕಾದಂತಹ ಬೇರೆಯ ಹೊಲವನ್ನ ಮೇಯ್ದ್ಬಿಟ್ರೆ, ತಾಯಿ ಮನೆಯ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥವಳು ತನ್ನ ಮನೆಯಲ್ಲಿ ತಾನೇ ಕಳ್ಳತನವನ್ನ ಮಾಡಿಬಿಟ್ರೆ, ತಾಯಿಯ ಮನೆ ಹಾಲು ಅನ್ನೋದು ಮಗುವಿಗೆ ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥದ್ದು, ಆ ಅಮೃತಕ್ಕೆ ಸಮಾನವಾಗಿರ್ತಕ್ಕಂತಹ ಹಾಲೆ ಮಗುವಿಗೆ ವಿಷವಾಗೋದ್ರೆ ಇನ್ನಾರಿಗೆ ನಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋದು ಅನ್ನೋದನ್ನ ಬಸವಣ್ಣನ ವಚನಗಳ ಮುಖಾಂತರ ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಮತ್ತೆ ಮತ್ತೊಂದು ವಚನದಲ್ಲಿ ನಾವು ಮತ್ತೊಂದು ವಚನಗಳನ್ನ ಪ್ರಸ್ತಾಪ ಮಾಡ್ತಾ ಹೋಗೋಣ.